students, in last class we understood the concept of market demand. Today let me understand the elasticity of demand. The elasticity of demand. The elasticity of demand is a nothing but it is the percentage change in the quantity of good and percentage change in the price of good. It is called elasticity of demand. Vidyarthigale kalaya class alli navu marukatte bedike ee parikalpane kottu adhyayana maadidivi. Ivattina taragathiyalli bedikeya sthithisthapakatva ಈ ಪರಿಕಲ್ಪನೆಯನ್ನು ಅಧ್ಯಯನ ಮಾಡೋಣ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಲ್ಲಿ ನೋಡಿ, ಇಲ್ಲಿ ಸರಕಿನ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ ಮತ್ತು ಸರಕಿನ ಬೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ ಎನ್ನುವುದನ್ನು ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅರ್ಥೈಸಿಕೊಳ್ಳುತ್ತದೆ. ಇದರ ಅರ್ಥ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಅರ್ಥ ಒಂದು ನಿರ್ದಿಷ್ಟ ಸರಕಿನ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆ ಮತ್ತು ಆ ಸರಕಿನ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆಯನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೆ ಒಂದು ನಿರ್ದಿಷ್ಟ ಸರಕಿನ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆ ಮತ್ತು ಆ ಸರಕಿನ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆಗೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಇದರ ಒಂದು ಫಾರ್ಮುಲಾ ಇದೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಫಾರ್ಮುಲಾ. ಇಡಿ ಇಡಿ ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಗುಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ಗುಡ್. ಒನ್ಸ್ ಅಗೇನ್, ಇಡಿ ಇಸ್ ಈಕ್ವಲ್ ಟು ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಈಕ್ವಲ್ ಟು percentage change in the quantity of good divided by percentage change in the price of good. ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಒಂದು ಸೂತ್ರ ಇದೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಸೂತ್ರ, ಸರಕಿನ ಬೇಡಿಕೆಯಲ್ಲಿನ ಶೇಕಡವಾರು ಬದಲಾವಣೆ, ಸರಕಿನ ಬೇಡಿಕೆಯಲ್ಲಿನ ಶೇಕಡವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ, ಸರಕಿನ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ. ಇದರ ಸರಳ ಅರ್ಥ ಏನಂದ್ರೆ, ಈಗ ಒಂದು ನಿರ್ದಿಷ್ಟ ವಸ್ತು ಇರುತ್ತದೆ, ಅಂದರೆ ಯಾವುದೋ ಒಂದು ನಿರ್ದಿಷ್ಟ ವಸ್ತು, ಆ ನಿರ್ದಿಷ್ಟ ವಸ್ತುವಿನ ಬೇಡಿಕೆ ಪ್ರಮಾಣದಲ್ಲಿ ಎಷ್ಟು ಪರ್ಸೆಂಟೇಜ್ ಬದಲಾವಣೆಯಾಗಿದೆ ಮತ್ತು ಆ ನಿರ್ದಿಷ್ಟ ಸರಕಿನ ಬೆಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬದಲಾವಣೆಯಾಗಿದೆ, ಇದನ್ನು ಯಾವುದು ಇಷ್ಟಪಡ್ತದೆ, ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿ ಇದನ್ನು ನಾವು ಸಮೀಕರಣದ ಮೂಲಕ ತಿಳ್ಕೋಬೇಕು. ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಒಂದು ಸಮೀಕರಣದ ಮೂಲಕ ತಿಳಿದುಕೊಳ್ಳೋಣ. ಇಡೀ ಇಸ್ಕೊಳ್ಳಿ ಇಡೀ ಅಂದ್ರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇಡೀ ಇಸ್ಕೊಳ್ಳು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ. ಇಡೀ ಇಸ್ಕೊಳ್ಳು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ. ಇಲ್ಲಿ ಇಡಿ ಅಂದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇದು ಡೆಲ್ಟಾ ಕ್ಯೂ ಅಂದರೆ ಏನು? ಇಲ್ಲಿ ಪ್ರಮಾಣದಲ್ಲಿನ ಬದಲಾವಣೆ, ಪ್ರಮಾಣದಲ್ಲಿನ ಬದಲಾವಣೆ ಅಂತ ಕರಿತೀವಿ. ಚೇಂಜಸ್ ಇನ್ ಕ್ವಾಂಟಿಟಿ, ಚೇಂಜಸ್ ಇನ್ ಕ್ವಾಂಟಿಟಿ ಬೇಡಿಕೆಯ ಪ್ರಮಾಣದಲ್ಲಿನ ಬದಲಾವಣೆ, ಚೇಂಜಸ್ ಇನ್ ಕ್ವಾಂಟಿಟಿ ಆಫ್ ಗೂ ಡಿವೈಡ್ ಬೈ ಚೇಂಜಸ್ ಇನ್ ಪ್ರೈಸ್, ಚೇಂಜಸ್ ಇನ್ ಪ್ರೈಸ್ ಆಫ್ ಎ ಗುಡ್. ಇಲ್ಲಿ ಡೆಲ್ಟಾ ಪಿ ಅಂದರೆ ಬೆಲೆಯಲ್ಲಿನ ಬದಲಾವಣೆ ಇಂಟು ಪಿ ಪ್ರಾರಂಭದ ಬೆಲೆ ಅಥವಾ ಮೂಲ ಬೆಲೆ ಅಂತ ಕರಿತೀವಿ. ಪಿ ಎನ್ನುವುದು ಪ್ರಾರಂಭದ ಬೆಲೆ, ಡಿವೈಡ್ ಬೈ ಕ್ಯೂ ಪ್ರಾರಂಭದ ಬೇಡಿಕೆಯ ಪ್ರಮಾಣ. ಈ ರೀತಿ ಇದನ್ನು ನಾವು ಸಮೀಕರಣದ ಮೂಲಕ ಈ ಬೇಡಿಕೆ ಸ್ಥಾಪಕವನ್ನು ತಿಳ್ಕೋಬಹುದು. ಇಡೀ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ.
ಫಾರ್ಮುಲಾವನ್ನು ಬಳಸಿಕೊಂಡು ನಾವು ಈ ಬೇಡಿಕೆ ಸ್ಥಾಪಕತ್ವವನ್ನು ತಿಳಿದುಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಈ ಬೇಡಿಕೆ ಸ್ಥಾಪಕತ್ವದಲ್ಲಿ ಒಂದು ಮೂರು ಪ್ರಕಾರಗಳನ್ನು ಇಲ್ಲಿ ಕೊಡಲಾಗಿದೆ. ಅವು ಯಾವ್ಯಾವ ಅಂದ್ರೆ ಈ ಮೂರು ರೇಖಾಚಿತ್ರಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡೋಣ. ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ತಿಳ್ಕೊಂಡಿರಿ ಮತ್ತು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಒಂದು ಸೂತ್ರವನ್ನು ತಿಳಿದುಕೊಂಡಿದ್ದೀರಿ. ಈಗ ನಾವಿಲ್ಲಿ ಬೇಡಿಕೆ ಸ್ಥಾಪಕತ್ವದಲ್ಲಿ ಮೂರು ಪ್ರಕಾರಗಳನ್ನು ಅಧ್ಯಯನ ಮಾಡೋಣ. ಈಗ ಮೊದಲೇ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಸಮ ಸ್ಥಿತಿ ಸ್ಥಾಪಕತ್ವ. ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ, ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ, ಪರ್ಫೆಕ್ಟ್ಲಿ ಇಂಟ್ರಿ ಎಲಾಸ್ಟಿಸಿಟಿ. ಅದರ ಒಂದು ಇಕ್ವೇಶನ್ ಫಾಲೋ ಮಾಡಿದ್ದಾರೆ. ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಕೊಟ್ಟು ಜೀರೋ, ಇಡಿ ಜೀರೋ. ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಕೊಟ್ಟು ಜೀರೋ, ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಕೊಟ್ಟು ಇನ್ಫಿನಿಟಿ. ಇಲ್ಲಿ ಬೇಡಿಕೆ ಸ್ಥಾಪಕತ್ವ ಅನಂತವಾಗಿರುತ್ತೆ. ಇಲ್ಲಿ ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಕೊಟ್ಟು ಒನ್, ಇಲ್ಲಿ ಬೇಡಿಕೆ ಸ್ಥಾಪಕತ್ವ ಒಂದಕ್ಕೆ ಸಮವಾಗಿದೆ. ಈಗ ಮೊದಲನೇ ರೇಖಾಚಿತ್ರವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಜೀರೋ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಜೀರೋ ಇದೆ. ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಜೀರೋ. ಇದರಲ್ಲಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಇಲ್ಲಿ ಉದಾಹರಣೆ ನೋಡೋಣ. ಇಲ್ಲಿ ಈ ಒಂದು ರೇಖಾಚಿತ್ರದ ಮೂಲಕ ಇಲ್ಲಿ ಗಮನಿಸಿ, ಒಯ ರೇಖೆಯಲ್ಲಿ ಬೆಲೆಯನ್ನು ಮಾಪನ ಮಾಡ್ತೇವೆ, ಓ ಎಕ್ಸ್ ರೇಖೆಯಲ್ಲಿ ಪ್ರಮಾಣವನ್ನು ಮಾಪನ ಮಾಡುತ್ತೇವೆ. ಇಲ್ಲಿ ಪಿ ಒನ್ ಪಿ ಟು ಬೆಲೆ ಇದೆ. ಇಲ್ಲಿ ಎರಡು ಬೆಲೆಗಳನ್ನು ನೋಡಲಾಗಿದೆ, ಪಿ ಒನ್ ಪಿ ಟು. ಇಲ್ಲಿ ಬೇಡಿಕೆ ಪ್ರಮಾಣ ಕ್ಯೂ ಇದೆ. ಆಮೇಲೆ ಲಂಬ ರೇಖೆ ಇದೆ, ಓ ವೈ ಲಂಬ ರೇಖೆಗೆ ಈ ಒಂದು ಡಿ ಡಿ ರೇಖೆ ಸಮವಾಗಿದೆ. ಬೇಡಿಕೆ ರೇಖೆ ಈ ಲಂಬ ಲಂಬ ಆಕಾರದಲ್ಲಿ ಇದೆ. ಈಗ ಇಲ್ಲಿ ಗಮನಿಸಿ, ವಸ್ತುವಿನ ಬೆಲೆ ಪಿ ಒನ್ ಇದ್ದಾಗ, ವಸ್ತುವಿನ ಬೆಲೆ ಓ ಪಿ ಒನ್ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟು? ಕ್ಯೂ. ಓ ಕ್ಯೂ ಬೆಲೆ ಓ ಪಿ ಒನ್ ಇದೆ, ಬೇಡಿಕೆ ಪ್ರಮಾಣ ಓ ಕ್ಯೂ ಇದೆ. ಕಾರಣಾಂತರಗಳಿಂದ ವಸ್ತುವಿನ ಬೆಲೆ ಕಡಿಮೆ, ಪಿ ಒನ್ ಇಂದ ಪಿ ಟೂಗೆ ಬೆಲೆ ಕಡಿಮೆ. ವಸ್ತುವಿನ ಬೆಲೆ ಪಿ ಒನ್ ಇಂದ ಪಿ ಟೂಗೆ ಕಡಿಮೆ ಆಗಿದೆ, ಬೇಡಿಕೆ ಪ್ರಮಾಣ ಮಾತ್ರ ಅಷ್ಟೇ ಇದೆ. ಓ ಕ್ಯೂ ಓ ಪಿ ಒನ್ ಬೆಲೆಯಲ್ಲಿಯೂ ಬೇಡಿಕೆ ಪ್ರಮಾಣ ಅಷ್ಟೇ ಇದೆ ಮತ್ತು ಬೆಲೆ ಕಡಿಮೆ ಆದಾಗ ಓ ಪಿ ಟು ಬೆಲೆಯಲ್ಲಿಯೂ ಬೇಡಿಕೆ ಪ್ರಮಾಣ ಅಷ್ಟೇ ಇದೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ, ವಸ್ತುವಿನ ಬೆಲೆ ಹೆಚ್ಚಲಾಗಲಿ ಅಥವಾ ಕಡಿಮೆ ಆಗಲಿ, ಆದರೆ ವಸ್ತುವಿನ ಬೇಡಿಕೆಯ ಪ್ರಮಾಣದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ಗಮನಿಸಿ, ಇಲ್ಲಿ ಬೆಲೆಗಳಲ್ಲಿ ಬದಲಾವಣೆಯಾಗಿದೆ, ಆದರೆ ಬೇಡಿಕೆ ಲಂಬವಾಗಿದೆ, ಬೇಡಿಕೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಈ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಉಪ್ಪು ಇದೆ, ಸಾಲ್ಟ್. ನಾವು ದಿನನಿತ್ಯ ಅಡುಗೆಗೆ ಉಪ್ಪನ್ನು ಬಳಸ್ತೇವೆ. ಈ ಉಪ್ಪಿಗೆ ಬದಲಿ ವಸ್ತು ಪ್ರಪಂಚದಲ್ಲಿ ಇಲ್ಲ. ಉಪ್ಪನ್ನು ಬಿಟ್ಟು ಅಂದರೆ ಉಪ್ಪನ್ನು ಬಿಟ್ಟು ಮತ್ತೆ ಯಾವುದೇ ವಸ್ತುವನ್ನು ಅಡುಗೆಗೆ ಉಪಯೋಗಿಸುವುದಿಲ್ಲ, ಅಂದರೆ ರುಚಿಗೆ ನಾವೇನು ಉಪ್ಪನ್ನು ಬಳಸ್ತೇವೆ. ಇಂತಹ ಸಂದರ್ಭದಲ್ಲಿ ಉಪ್ಪಿನ ಬೆಲೆ ಹೆಚ್ಚನಾಗಲಿ ಆ ಉಪ್ಪಿನ ಬೆಲೆ ಕಡಿಮೆನಾಗಲಿ ನಾವು ಮಾತ್ರ ಉಪ್ಪನ್ನು ಖರೀದಿಸಿ ಅಡುಗೆಗೆ ಬಳಸ್ತೇವೆ. ಅದಕ್ಕಾಗಿ ಉದಾಹರಣೆ ಸಾಲ್ಟ್ ಅಂತ ಹೇಳ್ಕೊಳ್ಳೋಣ. ಈಗ ಉಪ್ಪಿನ ಬೆಲೆಯಲ್ಲಿ ಹೆಚ್ಚು ಆಗ್ತದೆ ಮತ್ತು ಕಡಿಮೆ ಆಗ್ತದೆ, ಆದರೆ ಉಪ್ಪಿನ ಬೇಡಿಕೆ ಮಾತ್ರ ಅಷ್ಟೇ ಇದೆ. ಅದಕ್ಕೆ ನಾವು ಏನಂದರೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಇದರ ಒಂದು ಕಾರಣ ಏನಂದರೆ, ಬೆಲೆಯಲ್ಲಿ ಸರಕಿನ ಬೆಲೆಯಲ್ಲಿ ಬದಲಾವಣೆ ಆಗಿದೆ ಹೊರತು ಆ ಸರಕಿನ ಬೇಡಿಕೆಯ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ. ಹಾಗಾಗಿ ಇದನ್ನು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಕರೆಯುತ್ತೇವೆ. ಅಂದರೆ ಪ್ರತಿಕ್ರಿಯೆ ಇಲ್ಲ, ಬೇಡಿಕೆಯ ಪ್ರಮಾಣದ ಪ್ರತಿಕ್ರಿಯೆ ಇಲ್ಲ. ಆಮೇಲೆ ಎರಡನೇ, ಇಡಿ ಇಸ್ ಕೊಟ್ಟು ಇನ್ಫಿನಿಟಿ, ಇಡಿ ಇಸ್ ಕೊಟ್ಟು ಇನ್ಫಿನಿಟಿ. ಎಲಾಸ್ಟಿಸಿಟಿ ಡಿಮಾಂಡ್ ಇಸ್ ಕೊಟ್ಟು ಇನ್ಫಿನಿಟಿ. ಬೇಡಿಕೆ ಸ್ಥಾಪಕತ್ವ ಅನಂತ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅನಂತ. ಈಗ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ. ಈಗ ಓವೈ ಲಂಬ ರೇಖೆಯಲ್ಲಿ ವಸ್ತುವಿನ ಬೆಲೆಯನ್ನು ಮಾಪನ ಮಾಡ್ತೇವೆ, ನಿಮ್ಗೆ ಗೊತ್ತೇ ಇದೆ. ಓವೈ ಲಂಬ ರೇಖೆಯಲ್ಲಿ ವಸ್ತುವಿನ ಬೆಲೆಯನ್ನು ಮಾಪನ ಮಾಡ್ತೇವೆ, ಓ ಎಕ್ಸ್ ರೇಖೆಯಲ್ಲಿ ಸರಕಿನ ಪ್ರಮಾಣವನ್ನು ಮಾಪನ ಮಾಡ್ತೇವೆ. ಈಗ ಈ ರೇಖಾಚಿತ್ರವನ್ನು ಗಮನಿಸಿ, ಈಗ ಬೆಲೆ ಇಲ್ಲಿ ಬೆಲೆ ಸ್ಥಿರವಾಗಿರುತ್ತೆ, ಅಲ್ಲಿ ಇತ್ತು ಬೆಲೆಯಲ್ಲಿ ಬದಲಾವಣೆ ಆಗಿತ್ತು, ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ, ಆದರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ನೋಡಿ ಬೆಲೆ ಸ್ಥಿರವಾಗಿರುತ್ತೆ, ಆದರೆ ಸರಕಿನ ಬೇಡಿಕೆ ಪ್ರಮಾಣದಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಹೋಗ್ತದೆ. ಈಗ
ಒಂದು ವಸ್ತುವಿನ ಬೆಲೆ ಅಲ್ಪ ಸ್ವಲ್ಪ ಬದಲಾವಣೆ ಆದಾಗ ಆ ವಸ್ತುವಿನ ಬೇಡಿಕೆ ಪ್ರಮಾಣದಲ್ಲಿ ಅಗಾಧ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಈಗ ಉದಾಹರಣೆ ನಾವು ಫೆಸ್ಟಿವಲ್ಸ್ ಅನ್ನು ಉದಾಹರಣೆ ಹಬ್ಬಗಳು ನಿಮ್ಗೆ ಗೊತ್ತಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಜನವರಿಯಿಂದ ಡಿಸೆಂಬರ್ದವರೆಗೂ ಪ್ರತಿ ತಿಂಗಳು ಒಂದಿಲ್ಲ ಒಂದು ಹಬ್ಬಗಳು ಒಂದೇ ಬರುತ್ತೆ. ಅದು ಜಾತ್ರೆ ಇರ್ಬೋದು, ಉತ್ಸವ ಇರ್ಬೋದು, ಅಥವಾ ಸಂಕ್ರಾಂತಿ, ಯುಗಾದಿ, ಆಮೇಲೆ ನಾಗಪಂಚಮಿ, ದಸರಾ, ದೀಪಾವಳಿ ಇತ್ಯಾದಿ ಇಲ್ಲಿ ಹಬ್ಬಗಳು ಬರ್ತವೆ. ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಹಬ್ಬದ ಸಂಭ್ರಮ ಇರ್ತದೆ. ಮನೆಯಲ್ಲಿ ಇರುವಂತಹ ಹೆಂಡತಿ ಮಕ್ಕಳಿಗೆ ಬಟ್ಟೆ, ಹೊಸ ಹೊಸ ಬಟ್ಟೆಗಳನ್ನು ತಂದುಕೊಡೋದಾಗಲಿ, ಅಥವಾ ಸಿಹಿ ತಿಂಡಿಗಳನ್ನು ಮನೆಯಲ್ಲಿ ತಯಾರಿಸೋದಾಗಲಿ, ಅಥವಾ ಆ ಒಂದು ಆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿ ಕೆಲವು ವಸ್ತುಗಳನ್ನು ಅವಶ್ಯಕವಾಗಿ ಖರೀದಿಸಬೇಕಾಗ್ತದೆ. ಹಣ್ಣುಗಳು, ತರಕಾರಿಗಳು, ಬಟ್ಟೆಗಳು, ಬಂಗಾರದ ಆಭರಣ. ಈ ಗಮನಿಸಿ, ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಆ ಬಂಗಾರದ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ಹೆಚ್ಚಿನ ಜನರು ಆ ಬಂಗಾರವನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ, ಆದರೆ ಬೆಲೆಯಲ್ಲಿ ಬದಲಾವಣೆ ಆಗ್ತದೆ. ಅಂದರೆ ಆ ಸ್ವಲ್ಪ ಅಲ್ಪ ಸ್ವಲ್ಪ ಮಾತ್ರ ಬದಲಾವಣೆ ಆಗ್ತದೆ. ಹಾಗಾಗಿ Q1, Q2, Q3 ಈ ರೀತಿ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಇದನ್ನು ನಾವು ಏನಂತಂದರೆ ಪರಿಪೂರ್ಣ ಸ್ಥಿತಿ ಸ್ಥಾಪಕ ಅಂತ ಕರೀತೇವೆ. ಆಮೇಲೆ ಮೂರನೇ ರೇಖಾಚಿತ್ರ ಇದೆ, ಇಡೀ ಇಸ್ಕೊಟ್ಟು 1, ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇಸ್ಕೊಟ್ಟು 1, ಬೇಡಿಕೆಯ ಸ್ಥಿತಿಸ್ಥಾಪಕ 1ಕ್ಕೆ ಸಮವಾಗಿದೆ. ಈಗ ಗಮನಿಸಿ, ಇದನ್ನು ನಾವು ಏನಂತಂದರೆ ಪರ್ಫೆಕ್ಟ್ಲಿ ಯುನಿಟರಿ ಎಲೆಕ್ಟ್ರಿಸಿಟಿ, ಪರ್ಫೆಕ್ಟ್ಲಿ ಯುನಿಟರಿ ಎಲೆಕ್ಟ್ರಿಸಿಟಿ, ಪರಿಪೂರ್ಣ ಸಮಸ್ಥಿತಿ ಸ್ಥಾಪಕತ್ವ, ಪರಿಪೂರ್ಣ ಸಮಸ್ಥಿತಿ ಸ್ಥಾಪಕತ್ವ. ಓವೈಲಂಬ ರೀತಿಯಲ್ಲಿ ವಸ್ತುವಿನ ಬೆಲೆಯನ್ನು ಮಾಪನ ಮಾಡ್ತೇವೆ, ಓ ಎಕ್ಸ್ ಸ್ಥಳ ರೀತಿಯಲ್ಲಿ ಆ ವಸ್ತುವಿನ ಪ್ರಮಾಣವನ್ನು ಮಾಪನ ಮಾಡುತ್ತೇವೆ. ಈಗ ಬೆಲೆ ಪಿ ಒನ್ ಇದೆ, ವಸ್ತುವಿನ ಬೆಲೆ ಪಿ ಒನ್ ಇದೆ, ಆ ವಸ್ತುವಿನ ಬೆಲೆ ಪ್ರಮಾಣ Q1, ವಸ್ತುವಿನ ಬೆಲೆ ಪಿ ಒನ್ ಇದೆ, ಆ ವಸ್ತುವಿನ ಬೆಲೆ ಪ್ರಮಾಣ Q1 ಇದೆ. ಬೆಲೆ ಪಿ ಟು ಇದ್ದಾಗ, ವಸ್ತುವಿನ ಬೆಲೆ ಪಿ ಟು ಇದ್ದಾಗ, ಅಂದರೆ ಓ ಪಿ ಟು ಬೆಲೆಯಲ್ಲಿ ಓ ಕ್ಯೂ ಟು ಪ್ರಮಾಣದ ಸರಕನ್ನು ಬೇಡಿಕೆ ಇಡಲಾಗ್ತದೆ. ಪಿ ಒನ್ ಬೆಲೆಯಲ್ಲಿ Q1 ಪ್ರಮಾಣದ ಬೇಡಿಕೆ, ಪಿ ಟು ಬೆಲೆಯಲ್ಲಿ Q2 ಪ್ರಮಾಣದ ಬೇಡಿಕೆ. ಇದು ನಾವೇನಿರುತ್ತದೆ, ಪರಿಪೂರ್ಣ ಸಮಸ್ಥಿತಿ ಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಇದು ಬೇಡಿಕೆ ಸ್ಥಾಪಕತ್ವದ ಮೂರು ಪ್ರಕಾರಗಳನ್ನು ನಿಮ್ಮ ಒಂದು ಅಭ್ಯಾಸ ಕೊಡಲಾಗಿದೆ. ಆಮೇಲೆ ಇಲ್ಲಿಗೆ ಈ ಎರಡನೇ ಚಾಪ್ಟರ್ ಏನಿತ್ತು, ಅನುಭೋಗಿಯ ವರ್ತನೆ ಸಿದ್ಧಾಂತ, ಇಲ್ಲಿಗೆ ಈ ಒಂದು ಪರಿಕಲ್ಪನೆಗೆ ಅಧ್ಯಾಯ ಕೊನೆಗೊಳ್ಳುತ್ತದೆ. ಆಮೇಲೆ ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ಈ ಎರಡನೇ ಚಾಪ್ಟರ್ ಇಂಪಾರ್ಟೆಂಟ್. ಈ ಮೊದಲೇ ಹೇಳಿದ್ದೆ ನಾನು ಲಾಸ್ಟ್ ಚಾಪ್ಟರ್ಗಿಂತ ಮೊದಲೇ ಎರಡನೇ ಚಾಪ್ಟರ್ ಬಗ್ಗೆ, ಅಂದರೆ ಸುಮಾರು 20 ಅಂಕಗಳ ಪ್ರಶ್ನೆಗಳನ್ನು ಈ ಎರಡನೇ ಚಾಪ್ಟರ್ನಿಂದ ಕೇಳಲಾಗ್ತದೆ. ಅನುಭೋಗಿಯ ವರ್ತನೆ ಸಿದ್ಧಾಂತ, ದಿ ಕನ್ಸ್ಯೂಮರ್, ದಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಆಮೇಲೆ ಇಲ್ಲಿ ಏನಾದರೂ ಈ ಎರಡನೇ ಚಾಪ್ಟರ್ ಏನಿದೆ ಅನುಭೋಗಿಯ ವರ್ತನೆ ಸಿದ್ಧಾಂತ, ಇದರಲ್ಲಿ ಏನಾದರೂ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ಗೊಂದಲಗಳಿದ್ದರೆ ದಯವಿಟ್ಟು ನನ್ನ ಈ ಒಂದು ವೈಯಕ್ತಿಕ ವಾಟ್ಸಪ್ ನಂಬರ್ ಮೂಲಕ ಸಂಪರ್ಕಿಸಿ, ಆಮೇಲೆ ಅದರ ಬಗ್ಗೆ ನಾನು ಬೇಸಿಕೊಳ್ತೇನೆ. ಆಮೇಲೆ ಈಗಾಗಲೇ ನಿಮಗೆ ಈ ಪಿ ಯು ಬೋರ್ಡ್ದವರು ಮೂರನೇ ಅಧ್ಯಾಯ ಮುಗಿಸಿ ನಾಲ್ಕನೇ ಅಧ್ಯಾಯದಲ್ಲಿ ಅವರು ಆ ಒಂದು ಕ್ಲಾಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಮತ್ತು ಇದು ಸಂಬಂಧಪಟ್ಟ ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಈಗಾಗಲೇ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿದ್ದೇನೆ. ಈಗಾಗಲೇ ಮೂರು ಚಾಪ್ಟರ್ ನೋಟ್ಸನ್ನು ಕಳಿಸಿದ್ದೇನೆ, ಅದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇದೆ. ಆಮೇಲೆ ಮುಂದಿನ ಒಂದು ತರಗತಿಯಲ್ಲಿ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚದ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.